ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕದ ಕೊಬ್ಬರಿ ಖಾರ ಹೆಂಗೆ ಮಾಡೋದು ಅಂತ ಅತ್ತೆ ಸೊಸೆ ಇಬ್ರು ಸೇರಿ ತೋರ್ಸ್ಕೊಡಾಕತ್ತೇವೆ ಇದನ್ನು ಋತುಮತಿಯಾದ ಮಕ್ಕಳಿಗೆ ಜೊತೆಗೆ ಬಾಣಂತಿಯರಿಗೆ ಕೂಡ ಕಡ್ಡಾಯವಾಗಿ ಕೊಡುವಂತಹ ಒಂದು ಫುಡ್ ಅಂತ ಹೇಳ್ಬೋದು ಈಗ ಅರ್ಧ ಕೆ ಜಿ ಒಣ ಕೊಬ್ಬರಿನ ತುರ್ಕೊಂಡೆ ನಾನು ಅದಾದಮೇಲೆ ಒಂದು ನೂರು ಗ್ರಾಮ್ ಉತ್ತತ್ತಿ ಅಥವಾ ಒಣ ಖರ್ಜೂರ ಅಂತ ಕರೀತಾರಲ್ಲ ಅದನ್ನು ನಮ್ಮ ಹತ್ತಿ ಕಲ್ಲಾ ಥರ ನಾನು ಬೀಜ ಎಲ್ಲ ಬಿಡಿಸಿ ಇಡತ್ತಿದ್ನಿ ಮೊದಲ ಉತ್ತಿನ ಕಲ್ಲಾಗನ ಪುಡಿ ಮಾಡಿಬಿಡ್ತಿದ್ರು ಬಟ್ ನಾವೇನು ಮಾಡತ್ತಪ್ಪ ಅಂದ್ರೆ ಈಗ ಬೀಜ ಎಲ್ಲ ಬಿಡಿಸಿ ಆದಮೇಲೆ ಮಿಕ್ಸಿ ಒಳಗೆ ಅರ್ಧಂಬರ್ಧ ಪುಡಿ ಮಾಡ್ಕೋತೇವಿ ಅರ್ಧ ಕೆ ಜಿ ಉತ್ತತ್ತಿಗೆ ನೂರು ಗ್ರಾಮ್ ನಾವು ಉತ್ತತ್ತಿ ತೊಗೊಂಡೆವಿ ನೀವು ಬೇಕು ಅಂದ್ರೆ ಒಂದು ಪಾವು ಕಿಲೋ ಅಷ್ಟು ಉತ್ತತ್ತಿನೂ ಕೂಡ ತಗೋಬಹುದು ಈ ಕೊಬ್ಬರಿ ಖಾರನ ಬಾಣಂತನದೊಳಗೆ ಅಷ್ಟ ಅಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಹಿರಿಯರು ವಯಸ್ಸಾದವ್ರವರೆಗೂ ತಿನ್ಬೋದ್ರಿ ಯಾಕಂದರೆ ಇದನ್ನು ತಿನ್ನೋದ್ರಿಂದ ನಮ್ಮ ಬೋನ್ಸ್ ಗಟ್ಟಿಯಾಕವು ಯಾವುದೇ ಮಂಡಿ ನೋವಾಗಲಿ ಬೆನ್ನು ನೋವಾಗಲಿ ಇದ್ರೂ ಕೂಡ ಬರ್ತಾ ಬರ್ತಾ ಕಡಿಮೆ ಆಗ್ತಾವ್ರಿ ಅಷ್ಟು ಸ್ಟ್ರಾಂಗ್ ಇರ್ತೈತಿ ಇದು ಕೊಬ್ಬರಿ ಖಾರ ಈಗ ನೂರು ಗ್ರಾಮ್ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳತ್ತೇನ್ರಿ ಹೆಚ್ಚಾಗಿ ಹಳ್ಳಿ ಕಡೆ ಗೋಡಂಬಿ ಆಗಲಿ ದ್ರಾಕ್ಷಿ ಆಗಲಿ ಹಾಕೋದಿಲ್ಲ ರೀ ಬಟ್ ನಾವು ರೀ ಇನ್ನೂ ಹೆಲ್ದಿಯಾಗಿರ್ತೈತಿ ಇವೆಲ್ಲ ಇನ್ಗ್ರೀಡಿಯೆಂಟ್ಸ್ ನಾವು ಸೇರಿಸೋದ್ರಿಂದ ಬಾದಾಮಿ ಕೂಡ ನೂರು ಗ್ರಾಮ್ ರೀ ಬಾಣಂತನದೊಳಗೆ ಈ ಕೊಬ್ಬರಿ ಖಾರ ತಿನ್ನೋದ್ರಿಂದ ಎದೆ ಹಾಲು ಹೆಚ್ಚಿಸೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡ್ತೈತೆ ಅಂತ ಹೇಳ್ಬೋದು ಈ ಕೊಬ್ಬರಿ ಖಾರ ನೋಡ್ರಿ ಈಗ ಈ ಥರ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ಗೋಡಂಬಿ ಎಲ್ಲ ಇಷ್ಟು ಸಣ್ಣ ಆದ್ರೆ ಸಾಕು ಸಂಜೆ ಸ್ಕೂಲಿಂದ ಮಕ್ಳು ಬಂದ ತಕ್ಷಣ ಅದು ಇದು ಸ್ನ್ಯಾಕ್ಸ್ ಕೊಡೋದಕ್ಕಿಂತ ಈ ಹೆಲ್ದಿಯಾಗಿರೋ ಕೊಬ್ಬರಿ ಖಾರ ಕೊಟ್ಟು ನೋಡ್ರಿ ಮಕ್ಕಳು ಅಗ್ದಿ ಹೆಲ್ದಿಯಾಗಿ ಬೆಳೀತಾರು ಮತ್ತು ಅವ್ರು ಬೆಳವಣಿಗೆಗೂ ಕೂಡ ಹೆಲ್ಪ್ ಮಾಡ್ತೈತಿ ಇದು ಕೊಬ್ಬರಿ ಖಾರ ಅದಾದಮೇಲೆ ನೋಡ್ರಿ ಈಗ ನೂರು ಗ್ರಾಮ್ ಬಾದಾಮನ್ನ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳತ್ತೆ ನಾನು ಜೊತೆಗೆ ಋತುಮತಿಯಾದ ಹೆಣ್ಮಕ್ಳಿಗೂ ಕೂಡ ಕಡ್ಡಾಯವಾಗಿ ಕೊಟ್ಟ ಕೊಡ್ತಾರ್ರಿ ಇದು ಕೊಬ್ಬರಿ ಖಾರ ಇಲ್ಲದ ಬಾಣಂತನ ಆಗಲಿ ಋತುಮತಿಯಾದ ಹೆಣ್ಮಕ್ಳಿಗೆ ಇದನ್ನ ಕೊಡತ್ತಾರ್ರಿ ಕಂಪಲ್ಸರಿ ಈಗ ನೋಡ್ರಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿ ಬಾದಾಮ್ನು ನೂರು ಗ್ರಾಮ್ ಬಾದಾಮ್ ತೊಗೊಂಡತ್ತಿ ನೀವು ಬೇಕು ಅಂದ್ರೆ ಕಾಲು ಕೆ ಜಿ ಅಥವಾ ಪಾವು ಕೆ ಜಿ ಅಷ್ಟು ಬಾದಾಮ್ನು ಕೂಡ ತೊಗೊಬೋದು ಅದಾದಮೇಲೆ ನೋಡಿರಿ ಒಂದು ಚಮಚ ಮೆಣಸನ್ನ ಕಲ್ಲೊಳಗೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡ್ರಿ ಅದಾದಮೇಲೆ ಒಂದು ನಾಲ್ಕು ಏಲಕ್ಕಿನ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡತ್ತಿ ಕುಟ್ಟಿ ಹಂಗೆ ಆಗಲೇ ನಾವು ಕಲ್ಲೊಳಗೆ ಏನು ಕುಟ್ಕೊಂಡು ಬೀಜ ಉತ್ತತ್ತಿನ ಮಿಕ್ಸಿ ಉತ್ತತ್ತಿನ ಮಿಕ್ಸಿಯೊಳಗೆ ಮಾಡಿ ಇಟ್ಕೊಂಡ್ರಿ ತರಿ ತರಿಯಾಗಿ ಅರ್ಧಂಬರ್ಧ ಆಮೇಲೆ ಆಲ್ರೆಡಿ ತೋರ್ಸೇನಿ ಗೋಡಂಬಿನೂ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡ್ರಿ ಹಂಗೆ ಒಂದು ಐವತ್ತು ಗ್ರಾಮ್ ದ್ರಾಕ್ಷಿ ತೊಗೊಂಡಿ ಒಂದು ನೂರು ಗ್ರಾಮ್ ಬಾದಾಮ್ ತೊಗೊಂಡ್ ರೀ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿ ಮತ್ತು ಒಂದು ಅರ್ಧ ಕಪ್ಪಷ್ಟು ಅಂಟು ತೊಗೊಂಡಿ ಅಂಟು ತಗೊಳ್ಳೋದ್ರಿಂದ ಮುಂದೆ ಬ್ಯಾಕ್ ಪೇನ್ ಆಗಲಿ ಅಥವಾ ಮಂಡಿ ನೋವಾಗಲಿ ಇಂಥದ್ದು ಯಾವುದೇ ಪೇನ್ಗಳು ಬರೋದಿಲ್ಲ ಅದಾದ್ಮೇಲೆ ನೋಡ್ರಿ ಎರಡು ಚಮಚ ಗಸಗಸೆ ಹಂಗೆ ಡ್ರೈ ಜಿಂಜರ್ ಪೌಡ್ರ್ ತೊಗೊಂಡಿ ಅಂದ್ರೆ ಒಂದು ಚಮಚ ಒಣ ಶುಂಠಿ ಪೌಡ್ರು ಅದಾದ್ಮೇಲೆ ನೋಡ್ರಿ ಆಲ್ರೆಡಿ ನಾನು ತೋರ್ಸೇನಿ ಅರ್ಧ ಕೆ ಜಿ ಒಣ ಕೊಬ್ಬರಿನ ತುರಿದು ಇಟ್ಕೊಂಡತ್ತಿ ಕೆಲವೊಬ್ಬರು ಮಿಕ್ಸಿ ಒಳಗೆ ಹಾಕಿ ಮಾಡ್ತಾರೋ ಅದಕ್ಕಿಂತ ಕೈ ಒಳಗೆ ತುರಿದು ಮಾಡಿದ್ರನ್ನ ಟೇಸ್ಟು ಅದಾದಮೇಲೆ ಅರ್ಧ ಕೆ ಜಿ ಒಣ ಕೊಬ್ಬರಿಗೆ ಅರ್ಧ ಕೆ ಜಿ ಸಕ್ರೇ ಪುಡಿ ಮಾಡಿ ಇಟ್ಕೊಂಡಿ ಇದ್ರ ಬದಲಿ ಮುದ್ದೆ ಸಕ್ರೆಯೂ ನೀವು ಹಾಕೊಬೋದು ಇಲ್ಲ ಅಂದ್ರೆ ಬೆಲ್ಲ ಪುಡಿ ಮಾಡಿನೂ ಹಾಕೊಬೋದು ಮೈಸೂರೊಳಗೆ ಮುದ್ದೆ ಸಕ್ರೆ ಸಿಗೋಂಗಿಲ್ಲ ಹಾಗಾಗಿ ಸಕ್ಕರೆ ಪುಡಿ ಮಾಡಿ ಹಾಕ್ಕೊಳತ್ತೈತಿ ಈ ಡ್ರೈ ಫ್ರೂಟ್ಸು ಅಂಟು ಎಲ್ಲ ಕರೆಯೋಕ್ಕೆ ಸ್ವಲ್ಪ ತುಪ್ಪನೂ ಬೇಕು ರೀ ಈಗ ನಾನು ಕೂಡ ಹೆಂಗೆ ಮಾಡ್ತೇನೆ ಅತ್ತೆ ಹೇಳಿದ ಪ್ರಕಾರ ಅಂತ ತೋರಿಸ್ಕೊಡಕ್ಕೆ ರೆಡಿಯಾಗಿ ನಿಂತೇನೆ ಮೊದಲಿಗೆ ಅರ್ಧ ಕಪ್ಪಷ್ಟು ಅಂಟನ್ನು ತುಪ್ಪದೊಳಗೆ ರೀ ಅಂಟು ಫುಲ್ ಅರಳಬೇಕು ರೀ ತುಪ್ಪದೊಳಗೆ ಅಲ್ಲಿವರೆಗೂ ಚೆಂದಾಗೆ ಕರ್ಕೋಬೇಕು ಈ ಎಲ್ಲ ಇಂಗ್ರೀಡಿಯಂಟ್ಸನ್ನು ತುಪ್ಪದೊಳಗೆ ಕರ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತೈತಿ ಕೆಲವೊಬ್ಬರು ಈ ಅಂಟನ್ನು ಬಿಟ್ಟು ಉಳಿದಿರೋ ಡ್ರೈ ಫ್ರೂಟ್ಸ್ನ ಕರೆಯೋದಿಲ್ಲ ಹಂಗೆ ಹಾಕಿಬಿಟ್ಟಿರ್ತಾರೋ ನೋಡಿರಿ ಈ ಅಂಟನ್ನು ನಾನು ತುರ್ತಿರೋ ಒಣ ಕೊಬ್ಬರಿಗೆ ಸೇರಿಸ್ಕೊಳತ್ತಿನಿ ಇದು ಕೂಡ ಒಳ್ಳೆ ಟೇಸ್ಟು ಕೊಡ್ತತಿ ಜೊತೆಗೆ ನಮ್ಮ ಬೆನ್ನು ನೋವು ಅಥವಾ ಮಂಡಿ ನೋವು ನಲ್ವತ್ತಾದಮೇಲೆ ಹೆಣ್ಮಕ್ಳಿಗೆ ಕಾಮನ್ ಆಗಿ ರೀ ಅದೆಲ್ಲ ಬರ್ದಂಗೆ ತಡಿಗಾಡ್ತೈತಿ ಅಂತ ಹೇಳ್ಬೋದು ನಾವು ಬಾಣಂತನದೊಳಗೆ ಇದನ್ನೆಲ್ಲ ತಿಂದ್ರೆ ಅದಾದಮೇಲೆ ಈ ಮಿಕ್ಸಿ ಮಿಕ್ಸಿಯೊಳಗೆ ಅರ್ಧಂಬರ್ಧ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ತುಪ್ಪದೊಳಗೆ ರೀ ಇದನ್ನು ಚೆಂದಾಗೆ ಫ್ರೈ ಮಾಡ್ಕೋಬೇಕು ಹೆಣ್ಮಕ್ಳು ಬಾಣಂತನದೊಳಗೆ ಎಷ್ಟು ತುಪ್ಪ ತಿಂತಾರಲ್ಲ ಅಷ್ಟು ಗಟ್ಟಿ ಮುಟ್ಟಾಕ್ಕಾರು ಕೆಲವೊಬ್ರು ಭಾಳ ಸಣ್ಣ ವಯಸ್ಸೊಳಗನ ಬ್ಯಾಕ್ ಪೇನ್ ಅಂತಿರ್ತಾರ್ರಿ ಅದಕ್ಕೆ ಬಾಣಂತನದೊಳಗೆ ನಾವು ಯಾವ ಥರ ಫುಡ್ ತೊಗೋತೀವಲ್ಲ ಅಷ್ಟು ಗಟ್ಟಿ ಮುಟ್ಟಕ್ಕವು ಅಷ್ಟು ರೆಸ್ಟು ಬೇಕಾಗ್ತದೆ ಸ್ವಲ್ಪ ಒಂದು ಐದರಿಂದ ಆರು ತಿಂಗಳು ರೆಸ್ಟ್ ಬೇಕೇ ಬೇಕು ಇಲ್ಲ ಅಂದ್ರೆ ಫ್ಯೂಚರ್ ಒಳಗೆ ಬೆನ್ನು ನೋವು ಆ ನೋವು ಅಂತ ಶುರು ಆಗ್ಬಿಡ್ತಾವ್ರಿ ಈಗ ಚೆಂದಾಗೆ ತುಪ್ಪದೊಳಗೆ ಫ್ರೈ ಮಾಡ್ಕೊಂಡಾಯಿತು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಉತ್ತತ್ತಿನ ಇದನ್ನು ಕೂಡ ನಾನು ಕೊಬ್ಬರಿಗೆ ಸೇರಿಸ್ಕೊಳತ್ತೇನೆ ಆಲ್ರೆಡಿ ನಾನು ಅಂಟಿನ ಉಂಡೆ ಕೂಡ ತೋರಿಸಿದ್ದೀನಿ ಅದನ್ನು ಕೂಡ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಉತ್ತರ ಕರ್ನಾಟಕದ ಮಂದಿಗೆ ಗೊತ್ತೇ ಇರ್ತೈತಿ ಇದು ಕೊಬ್ಬರಿ ಖಾರ ಹೆಂಗೆ ಮಾಡೋದು ಹೇಳಿ ಆದರೂ ಕೆಲವೊಂದು ಭಾಗದೊಳಗೆ ಕೆಲವೊಂದು ಥರ ಮಾಡ್ತಾರೆ ಇದನ್ನು ಅದಾದಮೇಲೆ ನೋಡಿರಿ ಈಗ ದ್ರಾಕ್ಷಿ ಸೇರಿಸ್ಕೊಳತ್ತೈತಿ ಇದನ್ನು ಕೂಡ ತುಪ್ಪದಾಗ ಚೆಂದಾಗೆ ಫ್ರೈ ಮಾಡ್ಕೋಬೇಕ್ರಿ ಇವು ಉಬ್ಕೋಬೇಕು ಅಲ್ಲಿವರೆಗೂ ಚೆಂದಾಗೆ ಫ್ರೈ ಮಾಡ್ಕೊಳತ್ತೈತಿ ಡ್ರೈ ಫ್ರೂಟ್ಸ್ನ ನಾನು ನೂರು ಗ್ರಾಮ್ ಒಳಗೆ ತೋರಿಸಿದ್ದೀನಿ ನೀವು ಬೇಕು ಅಂದ್ರೆ ಪಾವು ಕೆ ಜಿ ಒಳಗೂ ನೀವು ಸೇರಿಸ್ಕೋಬೋದು ಮತ್ತು ಪಿಸ್ತಾ ಕೂಡ ನೀವು ಸೇರಿಸ್ಕೋಬೋದು ರೀ ಇದ್ರೊಳಗೆ ನಾನು ಪಿಸ್ತಾ ಏನು ಸೇರಿಸಿಲ್ಲ ಬಟ್ ಒಳಗೆ ಮಾತ್ರ ಇಷ್ಟೆಲ್ಲ ಡ್ರೈ ಫ್ರೂಟ್ಸ್ ಅಂತೂ ಹಾಕೋದಿಲ್ಲ ಕಾಮನ್ನಾಗಿ ಸ್ವಲ್ಪ ನಾವು ಎಕ್ಸ್ಟ್ರಾ ಸೇರಿಸಿದ್ದೀವಿ ದ್ರಾಕ್ಷಿನ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಇದಕ್ಕಿಂತ ಜಾಸ್ತಿ ಆಗಿಬಿಟ್ರೆ ಹೊತ್ತಿ ಹೋಗ್ಬಿಡ್ತಾವೆ ಈಗ ನೋಡ್ರಿ ತುಪ್ಪದೊಳಗೆ ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಬಾದಾಮ್ ಸೇರಿಸ್ಕೊಳತೈತಿ ಇದನ್ನು ಅಷ್ಟೆ ಚೆಂದಾಗೆ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ ಮತ್ತು ಬಾಣಂತನದೊಳಗೆ ಇದನ್ನು ಹೆಣ್ಮಕ್ಳು ತಿಂದ್ರೆ ಮಕ್ಕಳು ಕೂಡ ಎದೆ ಹಾಲನ್ನು ಕುಡಿತಾರಲ್ಲ ತರಲ್ಲ ಅದ್ರೊಳಗೂ ಒಂದು ಎಕ್ಸ್ಟ್ರಾ ಎನರ್ಜಿ ಸಿಗ್ತೈತೆ ಅಂತ ಹೇಳ್ಬೋದು ನೋಡ್ರಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಈಗ ಇದನ್ನು ನಾನು ಒಣ ಕೊಬ್ಬರಿಗೆ ಸೇರಿಸ್ಕೊಳತ್ತೇನೆ ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ರೀ ಇದನ್ನು ಬಾಣಂತಂದಾಗ ಈಗ ಎರಡು ಚಮಚ ಗಸಗಸಿನ ಚಂದಾಗೆ ಹುರ್ಕೊಳತ್ತೈತ್ರಿ ನಾವು ಚಿಟ್ಟಪಟ ಅನ್ಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಆದಷ್ಟು ಸಣ್ಣ ಉರಿಯೊಳಗೆ ಹುರ್ಕೋರಿ ಇಲ್ಲಾಂದ್ರೆ ಹೊತ್ತೋಗ್ಬಿಡ್ತಾವು ಬೇಗನೆ ಹೊತ್ತಾವೆ ಹಂಗಾಗಿ ಸಣ್ಣ ಉರಿ ಒಳಗೆ ಈ ಥರ ಚಿಟಪಟ ಅನ್ನೋವರೆಗೂ ಹುರ್ಕೊಂಡಾಯಿತು ಈಗ ನೋಡಿರಿ ಇದನ್ನು ಕೂಡ ನಾನು ಒಣ ಕೊಬ್ಬರಿ ಜೊತೆ ಸೇರಿಸ್ಕೊಂಡೇನೆ ಈಗ ಏಲಕ್ಕಿ ಪುಡಿ ಸೇರಿಸ್ಕೊಳತ್ತೈತಿ ರೀ ಏಲಕ್ಕಿ ಪುಡಿ ಇಲ್ಲದ ಯಾವ ಸ್ವೀಟು ಕೂಡ ಅದು ಸ್ವೀಟ್ ಅಂತ ರೀ ಈಗ ನೋಡಿರಿ ಒಂದು ಚಮಚ ಮೆಣಸಿನ ಪುಡಿ ಸೇರಿಸ್ಕೊಳತ್ತತಿ ಅದಾದಮೇಲೆ ಕೊನೆಯದಾಗಿ ಶುಂಠಿ ಪೌಡರು ಒಂದು ಚಮಚ ಸೇರಿಸ್ಕೊಳತ್ತೈತಿ ರೀ ಇವೆಲ್ಲ ಔಷಧಿ ಗುಣ ಹೊಂದಿದವು ಹಾಗಾಗಿ ಒಳ್ಳೆ ಘಮಾನು ಕೊಡ್ತಾವೆ ಈಗ ಚೆಂದಾಗೆ ಮಿಕ್ಸ್ ರೀ ಒಣ ಕೊಬ್ಬರಿ ಜೋಡಿ ಎಲ್ಲ ಇಂಗ್ರೀಡಿಯಂಟ್ಸ್ನು ಆದಷ್ಟು ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ಲೆಕ್ಕದೊಳಗೆ ಮಾಡ್ಕೋರಿ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಟ್ರೆ ಒಣ ಕೊಬ್ಬರಿ ಬೇಗ ರೀ ಫ್ರೆಶ್ಶಾಗಿ ಮಾಡ್ಕೊಂಡು ಫ್ರೆಶ್ಶಾಗಿ ತಿನ್ನೋದು ಒಳ್ಳೆಯದು ಅದಾದಮೇಲೆ ಅರ್ಧ ಕೆ ಜಿ ಸಕ್ರೆ ಪುಡಿನ ಈ ಒಣ ಕೊಬ್ಬರಿ ಜೊತೆ ಸೇರಿಸ್ಕೊಳತ್ತೈತಿ ರೀ ಡ್ರೈ ಫ್ರೂಟ್ಸ್ ಎಲ್ಲ ಎಕ್ಸ್ಟ್ರಾ ಹಾಕಿರೋದ್ರಿಂದ ಅರ್ಧ ಕೆ ಜಿ ಒಣ ಕೊಬ್ಬರಿಗೆ ಅರ್ಧ ಕೆ ಜಿ ಸಕ್ರೆ ಕರೆಕ್ಟಾಗಿತ್ತು ರೀ ನೀವು ಇದಕ್ಕಿಂತ ಕಮ್ಮಿ ಹಾಕಿದರೆ ಭಾಳ ಸಪ್ಪೆ ಆಗಿಬಿಡ್ತೈತಿ ನಿಮ್ಗೆ ಸಕ್ರೆ ಇಷ್ಟ ಇಲ್ಲಪ್ಪ ಅಂದರೆ ನೀವು ಬೆಲ್ಲನ ಚೆಂದಾಗೆ ಜಜ್ಜಿ ಅಥವಾ ತುರಿದು ಹಾಕಿದರೆ ಅದು ಕೂಡ ಒಳ್ಳೆ ಟೇಸ್ಟ್ ಕೊಡ್ತೈತಿ ಇದಕ್ಕಿಂತ ಬೆಲ್ಲನೂ ಇನ್ನೂ ಆರೋಗ್ಯಕ್ಕೆ ಚಲೋ ರೀ ಈಗ ಚೆಂದಾಗೆ ಒಣ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಟೇಸ್ಟ್ ನೋಡತ್ತೈತಿ ಯಾವ ಥರ ಬಂದತ್ತಂಥೇಳಿ ನಮ್ಮತ್ತೆ ಯಾವ ಥರ ಹೇಳ್ಕೊಟ್ಟಾರಲ್ಲ ಅದೇ ರೀತಿ ಮಾಡಿ ನಾನು ಮೆಣಸಿನ ಪುಡಿ ಆಗಲಿ ಶುಂಠಿ ಪುಡಿ ಆಗಲಿ ನನಗೆ ಹಾಕೋದು ಗೊತ್ತಿರಲಿಲ್ಲ ರೀ ಸ್ವಲ್ಪ ಎಕ್ಸ್ಟ್ರಾ ನನಗೂ ಪಾಯಿಂಟ್ಸ್ ಸಿಕ್ಕಂಗಾಯಿತು ಎಕ್ಸ್ಟ್ರಾ ಏನೇನು ಹಾಕ್ಬೋದು ಅಂತೇಳಿ ಅಗದಿ ರುಚಿಯಾಗಿತ್ತು ರೀ ಮಸ್ತ್ ಅಂದ್ರೆ ಮಸ್ತಾಗಿತ್ತು ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಇಲ್ಲಾಂದ್ರೆ ಮನೆಯೊಳಗೆ ಯಾರ್ದಾದ್ರೂ ಡೆಲಿವರಿ ಆಗಿದ್ದರೆ ಅವ್ರಿಗೆ ಮಾಡಿಕೊಡ್ರಿ ಋತುಮತಿಯಾದ ಮಕ್ಕಳಿಗೂ ಇನ್ನೂ ಹೆಲ್ದಿ ಸೊ ಇವತ್ತಿನ ರೆಸಿಪಿ ಇಷ್ಟ ಆಗೈತೆ ಅಂತ ಅನ್ಕೋತೇನೆ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊರಿ ಮತ್ತೆ ಸಿಗೋನು ಆದಷ್ಟು ಬೇಗ ನಮಸ್ಕಾರ ಥ್ಯಾಂಕ್ ಯು